ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ನಿಡಸೇಸಿ ಸರ್ಕಾರಿ ತೋಟಗಾರಿಕೆ ಫಾರ್ಮ್ನಲ್ಲಿದ್ದೀನಿ. ಇಲ್ಲಿ ಅಧಿಕಾರಿ ಜೊತೆಗೆ ಮಾತಾಡೋಣ. ಇದೇನು ವಿಶೇಷಪ್ಪ ಅಂತಂದ್ರೆ ಎಲೆಬೆಳೆ ತೋಟ. ಈ ಎಲೆಬೆಳೆ ತೋಟ ನಾವು ರೈತರೇನು ಮಾಡ್ತೀವಿ, ಅದಕ್ಕೆ ಸಪೋರ್ಟಿವ್ ಆಗಿ ತೊಗಚಿ ಅಥವಾ ನುಗ್ಗೆ ಹೀಗೆ ಹಲವಾರು ಗಿಡಗಳನ್ನು ಬೆಳೆಸಿ ನಾವು ಸಪೋರ್ಟಿವ್ ಬೆಳಿತೀವಿ. ಆದರೆ ಇಲ್ಲಿ ಯಾವುದೇ ಆ ಥರ ಇಲ್ಲ. ಇಲ್ಲಿ ಬೇರೆ ಒಂದು ಇದರಲ್ಲಿ ಅವರು ಬೆಳೆದಾರೆ. ಇದು ಎಷ್ಟು ರೈತರಿಗೆ ಲಾಭ ಆಗುತ್ತಾ ಅಂತ ಸರ್ ಜೊತೆಗೆ ಮಾತಾಡ್ಕೊಂತವಲ್ಲ. ಸರ್ ನಮಸ್ತೆ ಸರ್. ನಮ್ಮ ಸರ್ ನಿಮ್ಮ ಹೆಸರು ಸರ? ನಮ್ಮ ಹೆಸರು ಆಂಜನೇಯ ದಾಸರ್ ಅಂತಂದು. ಈ ತೋಟಗಾರಿಕೆ ಸಹಾಯಕ. ಈ ಇಸ್ರೇಲ್ ಮಡಿಯರ್ ತೋಟಗಾರಿಕೆ ಕ್ಷೇತ್ರದಲ್ಲಿ ಈ ಪಾಲಿ ಹೌಸ್ ಒಳಗಡೆ ನಾವು ಒಂದು ಅಂಬಡಿಯಲ್ಲಿ ಮತ್ತು ಒಂದು ಕರೆಯಲ್ಲಿ ಬೆಳೆದಿದ್ದೀವಿ. ಇದು ಸುಮಾರು ಒಂದು 6 ತಿಂಗಳಾಗಿದೆ ಇದನ್ನು ನಾಟಿ ಮಾಡಿ. 6 ತಿಂಗಳಲ್ಲಿ ನಾವು 4 ತಿಂಗಳಿಗೆ ಎಲೆ ಹರಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ಏನಂದ್ರೆ ಸರ್ ಹಾಕಿ 4 ತಿಂಗಳಿಗೆ ಸ್ಟಾರ್ಟ್. 6 ತಿಂಗಳು ಇದು ಸುಮಾರು ಒಂದು ಈಗ 5-6 ತಿಂಗಳದ ಗಿಡ ಐತಿ. ಇದು 5-6 ತಿಂಗಳದ್ದು. ಇದರಲ್ಲಿ ಏನಂದ್ರೆ ಹೊರಗಿಂದ ಬರಂತ ಎಲ್ಲಾ ರೋಗಗಳನ್ನು ತಡೆಹಿಡಿತೈತಿ ಈ ಪಾಲಿ ಹೌಸ್ನಲ್ಲಿ. ಇದು ಏನಂದ್ರೆ ಇದ್ರಾಗ ಎಲಿನೂ ಅಷ್ಟೊಂದು ಚೆನ್ನಾಗಿ ಬರ್ತಾ. ಇಲ್ಲಿ ನಿಮ್ಗೆ ನೋಡಿದಂಗೆ ನೋಡ್ರಿ, ಇದು ಈ ಗಿಡ ಈ ಹೊರಗಡೆ ಹಾಕಿದ್ರೆ 2 ವರ್ಷಕ್ಕೆ ಎಲಿ ಹರಿತಾರೆ. ನಾವು ಇದನ್ನ ಈ ಪಾಲಿ ಹೌಸ್ನಾಗ ಅಂದ್ರೆ 4 ತಿಂಗಳಿಗೆ ಎಲ್ಲಿ ಹರಿಯಕ್ ಸ್ಟಾರ್ಟ್ ಮಾಡ್ತೀವಿ. 4 ತಿಂಗಳಿಗೆ ಸುಮಾರು 2 ಬೆಳ್ಳಿ ನಾಟಿ ಮಾಡಿದ್ವಿ ನಾವು. 2 ಬೆಳ್ಳಿಯಿಂದ ಹಂಗ ಬ್ರಾಂಚಸ್ ಚೆಲುವಾಗಿ ಸುಮಾರು ಈಗ 8-10 ಸ್ಟಾರ್ಟ್ ಆಗಿತ್ತು ಕಾಣಿಸ್ತಾರೆ. 8-10 ಹಿಂಗೆ ಎಷ್ಟು ಇದರಲ್ಲಿ ಕೈಗಳು ಬರ್ತಾವ ಅಷ್ಟು ಎಲ್ಲಿ ಸಿಗುತ್ತೆ ನಮ್ಗೆ. ಎಲ್ಲಿ ಸಿಗುತ್ತೆ ಎಲ್ಲಿ ತಿನ್ನಕ್ಕೆ? ಇದು ಒಂದೊಂದು ಸೀಸನ್ ನಲ್ಲಿ ಲಾಸ್ಟ್ ಟೈಮ್ ನಲ್ಲಿ 10,000 ರೂಪಾಯಿಗೆ ಒಂದ್ ಪೆಂಡಿವರೆಗೂ ಮಾರಾಟ ಆಗೈತೆ. ಅಂದ್ರೆ 6,000 ಎಲ್ಲಿ ಇರುತ್ತೆ, ಒಂದ್ ಪೆಂಡಿ ಅಂದ್ರೆ 6,000 ಎಲ್ಲಿ 10,000ವರೆಗೂ ಮಾರ್ಕೆಟ್. ಈಗ ಅಂದ್ರೆ ಈ ಸದ್ಯ ಈ ಸೀಸನ್ ಗೆ 5,000 ರೂಪಾಯಿ ಅಂತೂ ಒಂದ್ ಪೆಂಡಿ ಮಾರಾಟ ಆಗುತ್ತೆ. ಇದು ವೀಕ್ಲಿ ಕಡಿಮೆ ಅಂದ್ರೆ ಒಂದು 4-5 ಪೆಂಡಿ ಅಂತೂ ಬಂದೇ ಬರುತ್ತೆ. 4-5 ಪೆಂಡಿ ಅಂದ್ರೆ ಒಂದು 5 ಪೆಂಡಿ ಆದ್ರೂ ನಮ್ಗೆ ವೀಕ್ಲಿ. ಮತ್ತೆ ಒಂದು ತಿಂಗಳಿಗೆ ಒಂದು 15 ಪೆಂಡಿ ಅಂತ ಇಡ್ತೀವಿ. 15 ಎಷ್ಟಾಗತ್ತೆ ನೋಡ್ರಿ, 5,000 ಅಂದ್ರೆ 15 ಪೆಂಡಿಗೆ 75,000 ರೂಪಾಯಿ. ಒಂದು ತಿಂಗಳಿಗೆ 75,000 ರೂಪಾಯಿ ಅವ್ರಿಗೆ ಇದ್ರೆ ಸರ್ 75,000 ಸರ್. ಈ ಪಾಲಿ ಹೌಸ್ ಎಷ್ಟು ಅಗಲ ಎಷ್ಟು? ಇದು 10 ಗುಂಟೆ ರೀ ಇರೋದು. 10 ಗುಂಟೆ? 10 ಗುಂಟೆಯಲ್ಲಿ ಒಂದು 800 ಸಸಿ ಅದಾವ ನಮ್ಮ. 800 ಬಂಪ್ಸ್ ಇದೆ. ಇದು 800 ಅಂದ್ರೆ ಸ್ಟಾರ್ಟಿಂಗ್ ನಾಟಿ ಮಾಡ್ಬೇಕಾದ್ರೆ ಜೋಡ್ ನಾಟಿ ಮಾಡಿರ್ತೀವಿ ಎರಡೆರಡು. ಈಗ ಇಲ್ಲಿದೆ ನೋಡ್ರಿ ಜೋಡು, ಎರಡು ನಾಟಿ ಮಾಡಿರ್ತೀವಿ. ಎರಡು ನಾಟಿ ಅದ್ರ ಪಕ್ಕದಲ್ಲಿ ಹಂಗ ಬ್ರಾಂಚಸ್ ಬರ್ತಾ ಇರುತ್ತೆ, ಅದನ್ನ ಕಟ್ಕೊಂತ ಹೋಗ್ಬೇಕು. ಇದನ್ನ ಈ ಬ್ರಾಂಚಸ್ ಬಂದಿದ್ದೆಲ್ಲ ಈ ಸದ್ಯ ಅಂತೂ ಒಂದು 5-5.5 ಸಾವಿರ ರೂಪಾಯಿ ಒಂದ್ ಪೆಂಡಿ ಹೋಗುತ್ತೆ. ವೀಕ್ಲಿ ಒಂದು ನಮ್ಗೆ 5-6 ಪೆಂಡಿ ಅಂತೂ ಬರುತ್ತೆ. ಒಂದ್ ತಿಂಗಳಿಗೆ ಕಡಿಮೆ ಅಂದ್ರೂ 20 ಪೆಂಡಿವರೆಗೂ ಹಿಂಗ್ ಕಕ್ಕೋಬಹುದು. ಒಂದು ಸೀಸನ್ ನಾಗ 20,000ವರೆಗೂ ಮಾಡಿರ್ತೀವಿ ಬೆಂಗಳೂರಲ್ಲಿ. 10-15 ಸಾವಿರ ಈಗೂ 10,000ವರೆಗೂ ಶಿವಮೊಗ್ಗ ಬೆಂಗಳೂರು ಆಯ್ತು. ಅಷ್ಟು ದೂರ ನಾವು ಟ್ರಾನ್ಸ್ಪೋರ್ಟ್ ಮಾಡಲ್ಲಂದು ಲೋಕಲ್ ಮಾರ್ಕೆಟ್ ಇರುತ್ತಲ್ಲ ಅಲ್ಲಿ ನಾವು ಕಳಿಸ್ತಾ ಇರ್ತೀವಿ ಇದನ್ನ. ಸರ್ ಇದು ಒಂದು ಸಾರ ನಾಟಿ ಮಾಡಿಂದ ಎಷ್ಟು ವರ್ಷದವರೆಗೆ ಸರ್? ನೋಡ್ರಿ ಸರ್, ಎರಡನೇದಾಗಿ ಗಿಡ ಸಾಲಿನ ಸಾಲ ನೋಡ್ರಿ. ಇದಕ್ಕೆ ಸಾಲಿಂದ ಸಾಲಿಗೆ ಏನಂದ್ರೆ 4 ಫೂಟು. 4 ವರ್ಷ 4 ಫೂಟು ಗಿಡದಿಂದ ಗಿಡಕ್ಕೆ 2 ಫೀಟ್. ಗಿಡದಿಂದ ಗಿಡಕ್ಕೆ 2 ಫೀಟ್. 2 ಫೀಟ್. ಇದೇನಂದ್ರೆ ಬಳ್ಳಿ ಜಾಸ್ತಿ ಬೆಳೀತೆ. ಬಳ್ಳಿ ಬೆಳೆದಾಗ ವರ್ಷಕ್ಕೊಂದ್ಸರ ನಾವೊಂದು ಸೀಸನ್ನಾಗ ಬಳ್ಳಿ ಇಳಿಸಿ ಇದನ್ನ ಸಿಂಬಿ ಸುತ್ತಿ ಬಳ್ಳಿ ಡೌನ್ ಮಾಡಿ ಕೆಳಗಡೆ ಸುತ್ತಿಬಿಟ್ಟು ಮತ್ತೆ ಇಷ್ಟು ಮಟ್ಟಕ್ಕೆ ಇಟ್ಕೊಂತೀವಿ. ಮತ್ತೆ ಇಲ್ಲಿಂದ ಮುಂದೆ ಬರ್ತಾ ಹೋಗುತ್ತೆ. ಮತ್ತೆ ಹಂಗೆ ಇಲ್ಲಿ ಬ್ರಾಂಚಸ್ ಬಂದೇ ಇರ್ತಿದ್ವು. ಈ ತರ ಮಗ್ಗಲ್ ಮರಿ ಹುಟ್ಟೆ ಇರುತ್ತೆ, ಇದನ್ನ ಕಟ್ಕೊಂತ ಹೋಗೋದು ಹಂಗೆ. ಇದು ಪ್ರತಿ ವರ್ಷ ಆ ತರ ಇಳಿಸ್ಬೇಕು. ಮೇಲೆ ಹತ್ರ ಹೋತಂದ್ರೆ ಅದನ್ನ ಕೆಳಗೆ ಇಳಿಸ್ಬೇಕು. ಮತ್ತೆ ಇಲ್ಲಿಂದ ಅದನ್ನ ಮತ್ತೆ ಹೋಗುತ್ತೆ. ವರ್ಷಕ್ಕೊಂದ್ಸರ ಅದನ್ನ ಬೆಳಿ ಇಳಿಸ್ಬೇಕಾಗುತ್ತೆ. ಸರ್ ನಮ್ಮ ರೈತರು ಏನ್ ಮಾಡ್ತಾರ, ತೊಗಚಿ ಅಥವಾ ನುಗ್ಗೆ ಬೆಳೆಸ್ಕೊಂತಾರ ಸರ್? ನೀವು ಈ ಬೊಂಬ್ ಬೆಳೆಸಿ ಬಳಸ್ಕೊಂಡ್ರಿ, ಏನ ಉದ್ದೇಶ ಸರ್ ಇದು? ಈ ನೋಡ್ರಿ, ನುಗ್ಗಿ ಚೊಗಚಿ ಹಾಕೋದ್ರಿಂದ ಏನಂದ್ರೆ ಇದಕ್ಕೆ ಹಾಕಂತ ಗೊಬ್ಬರ ಮಣ್ಣು ಏನೈತೆ ಆ ದೊಡ್ಡ ಗಿಡ ಆಗತ್ತಾ ಅದೇ ತಿಂದ್ಬಿಡ್ತೈತಿ. ಬಳ್ಳಿಗೆ ಜಾಸ್ತಿ ಬರಂಗಿಲ್ಲ. ಹೊರಗಡೆ ಓಪನ್ ಆಗಿ ನುಗ್ಗಿ ಚೊಗಚಿ ಮಾಡಿದ್ರೆ ನಮಗ್ ನೋಡ್ರಿ ಆ ಗೊಬ್ಬರ ಅವ ತಿಂದ್ಬಿಡ್ತಾವ. ಇದಕ್ ಸಾಲುದಿಲ್ಲ ಗೊಬ್ಬರ. ಇದ್ರಾಗ ಏನಿಲ್ಲ, ನಾವು ಬೊಂಬ್ ನಾಟಿ ಮಾಡಿದ್ವಲ್ಲ ಈ ಬೊಂಬಿಂದನ ಎಷ್ಟತ್ತಿದ್ರು ಈ ಬಳ್ಳಿನ ತಿನ್ಬೇಕಿದು. ಈ ಬಳ್ಳಿ ಬಿಟ್ರೆ ಏನೋ ತಿನ್ನಂಗಿಲ್ಲ. ಮತ್ತೆ ಎಲಿನೂ ಅಷ್ಟೊಂದು ಸ್ಟ್ರಾಂಗ್ ಆಗಿ ಸರ್. ಇಲ್ಲಿ ನೋಡ್ರಿ ಒಂದೊಂದು ಎಲ್ಲಿ ಎಲ್ಲ ಇದು ಒಂಥರ ಕರಿ ಎಲಿ, ಕಲ್ಕತ್ತಾ ಎಲಿ ತರ ಐತಿ ಸರ್. ಇದ್ರಲ್ಲಿ ಇದು 10 ಗುಂಟೆಯಲ್ಲಿ 800 ಅಂದ್ರೆ ಇದು ಆರಾಮಾಗಿ
ಸರ್ ಅದು ಕಲ್ಕತ್ತೆಯಲ್ಲಿ ಅಂತ ಹೇಳ್ತಿದ್ರು ಸರ್, ಆ ಟೈಪ್ ಐತೆ. ಈಗ ಇನ್ನೊಂದು ಪಾಲಿ ಯೋಜನೆಯಲ್ಲಿ ಮುಂದಿನ ಸಲ ನಾವು ಅದನ್ನು ಪ್ರಯೋಗ ಮಾಡ್ಬೇಕಂತ, ಈ ಮುಂದಿನ ಸೀಸನ್ಗೆ ನಾವು ಅದನ್ನು ಕಲ್ಕತ್ತಾ ಒಂದು ಬೆಳಿಬೇಕಂತ. ಈಗ ಆ ಕಡೆ ಅಂಬಾಡಿ ಬೆಳೆದು ಇದು ಕರಿ ಒಂದು ಕಲ್ಕತ್ತಾ ಒಂದು ಮಾಡ್ಬೇಕಂತ ಅದು ಮುಂದಿನ ಅಂಬಾಡಿ ಸರ. ಇಲ್ಲಿ ಇದೇ ತರ ಪಾಲಿ ಯೋಜನೆ, ಇದೇ ತರ ಪಾಲಿ ಯೋಜನೆ. ಪಾಲಿ ಯೋಜನೆಯಿಂದ ಏನಾಗುತ್ತೆ ಅಂದ್ರೆ, ಈಗ ಪಾಲಿ ಯೋಜನೆ ಎಲ್ಲ ರೈತರಿಗೆ ಸರ್ಕಾರಿ ಇದರಿಂದ ಸಬ್ಸಿಡಿ ಇರುತ್ತೆ. ಹೌದು ಸರ್, ಈ 46 ಈ ತರ ಸಬ್ಸಿಡಿ ಇರ್ತಾರ ಫಾರ್ಮರ್ಸ್ ಏನ್ ರೈತ ಕಟ್ತಾರಲ್ಲ. ಹೌದು ಸರ್, ಅದನ್ನ ಕಟ್ಟಿದ್ರೆ ರೈತರು ಮಾಡ್ಕೋಬಹುದು. ಆ ತಾಲೂಕದಾಗ ಹೋಗಿ ಪಾಲಿ ಎಷ್ಟು ಸರ್ ಅದು ಸೇರ್ ಇರುತ್ತೆ ಸರ್? ಅದು ಸೇರ್ ಅಮೌಂಟ್ ನೋಡ್ರಿ, ಅದು ಇರ್ತೈತೆ ಅದರಲ್ಲಿ ಬಜೆಟ್ ಇದರಲ್ಲಿ ಗೈಡ್ಲೈನ್ ನಲ್ಲಿ. ಹೌದು ಸರ್, ಆ ಪ್ರಕಾರ ಅದಕ್ಕೆ ರೈತರಿಗೆ ಕಟ್ಟಂತ ಫಾರ್ಮರ್ಸ್ ಏನ್ ಕಟ್ಟಿದ್ರೆ ಅವ್ರು ರೈತರು ಮಾಡ್ಕೋಬಹುದು. ಮತ್ತೆ ಇದ್ರ ಒಳಗೆ ಎಲ್ಬೆಳಿ ಹಾಕೋದ್ರಿಂದ ಏನಂದ್ರೆ, ಇದಕ್ಕೆ ಬಳ್ಳಿ ಕಟ್ಟೋದು ಮೇನ್ ಬೇಕು. ಇದಕ್ಕೆ ಬನ್ನಿ ಬಳ್ಳಿ ಕಟ್ಟ ಸರ್, ಬಳ್ಳಿ ಕಟ್ಟೋದು ಎಲಿ ಹರಿಯೋದು ಅದು ಮೇನ್ ಬೇಕು. ಎಲ್ಲಿ ಕಟಾವ್ ಮಾಡ, ಎಲ್ಲಿ ಕಟಾವ್ ಮಾಡ್ರ ಅದಕ್ಕೊಂದ್ ಸ್ವಲ್ಪ ಅನುಭವ ಇದ್ದಾರಿದ್ರೆ, ಅವ್ರ ಜೊತೆಗೆ ನಮ್ಮವ್ರು ಒಬ್ರು ಯಾರ ಇದ್ರಂದ್ರೆ ಅವ್ರು ಆರಾಮಾಗಿ ಕಟ್ಕೊಂಡ್ ಹೋಗ್ಬೋದು. ನೋಡ್ರಿ ಇದು ಹಚ್ಚಿರೋದ್ ಎರಡು ಮೇಲ್ ಬರ್ತಾ ಬಹಳಷ್ಟ ಸರ್. ಸರ್ ಈಗ ನಮ್ಮ ರೈತರ ಸಮಸ್ಯೆ ಅಂದ್ರ ಏನಂದ್ರ, ತೊಗುಚಿ ಮತ್ತು ಇದನ್ನ ಯಾವ್ದ್ರು ಬಗ್ಗೆ ಸಪೋರ್ಟ್ ಆಗಿರ್ತಲ್ಲ ಸರ್, ಅದಕ್ಕ ಬಸವನ ಹುಳ ಕಾಟ ಅಂತ ಇಲ್ಲಿ ತೊಗಚಿ ಇಲ್ಲ ಮತ್ತು ಇದೇ ಇಲ್ಲ ಸರ್, ಇಲ್ಲಿ ಯಾವ ಕಾಟ ಇಲ್ಲ ಅಂತಾರ ಸರ್? ಇಲ್ಲಿ ಯಾವ್ದು ರೋಗ ಇಲ್ರಿ, ರೋಗ ಬರುತ್ತೆ ಯಾಕಂದ್ರೆ ಇದು ಜಾಸ್ತಿ ಒಂದ್ ಸ್ವಲ್ಪ ಟ್ರಿಪ್ಸ್ ಅದು ಬರ್ತಿರುತ್ತೆ. ಅದಕ್ಕೆ ನಾವು ಯಾವ್ದೇ ತರ, ಯಾಕಂದ್ರೆ ತಿನ್ನೋದ್ರಿಂದ ಇದು ಯಾವ್ದು ನಾವು ಇದನ್ನ ಬಳಸಂಗಿಲ್ಲ ಇದಕ್ಕೆ ಕೆಮಿಕಲ್. ಹೌದು ಸರ್, ಯಾಕಂದ್ರೆ ಎಲ್ಲಿ ತಿನ್ನೋದು ಇದು. ಹೌದು ಸರ್, ಇದಕ್ಕೆ ಯಾವ ತರ ಕೆಮಿಕಲ್ ಬಳಸಂಗಿಲ್ಲ. ನಾವು ಸ್ಟಾರ್ಟಿಂಗ್ ನಾಗ ಏನ್ ಮಾಡ್ತೀವಿ ಅಂದ್ರೆ, ತಿಪ್ಪಿ ಗೊಬ್ಬರ, ಎರೆಹುಳ ಗೊಬ್ಬರ, ಬೇವಿನಿಂಡಿ ಇದನ್ನ ಹಾಕಿರ್ತೀವಿ. ಇದನ್ನ ಬಿಟ್ಟರೆ ಮತ್ತೆ ಯಾವುದು ಔಷಧ ಇದಕ್ಕೆ ಸಿಂಪರಣೆ ಬರಂಗಿಲ್ಲ. ಯಾಕಂದ್ರೆ ಇದು ತಿನ್ನಂತ ಎಲ್ಲಿ ಇದಕ್ಕೆ ಯಾವುದು ಸಿಂಪರಣೆ ಮಾಡಂಗಿಲ್ಲ. ಮಾಡಿದ್ರು ಅದು ಸಾವಯವ ರೂಪದಾಗ ನಮ್ದು ಎರೆಜ್ ಎಲ್ಲ ಅದು ಇದು ಮಾಡ್ಕೊಂಡು ಮಾಡ್ತೀವಿ. ಸರ್ ರೋಗ ಅಂದ್ರೆ ನೀವು ಬೇವಿನೆಣ್ಣೆ ಇದು ಬಿಟ್ಟರೆ ಮತ್ತೆ ಯಾವುದು ತರ ಕೆಮಿಕಲ್ ಬರಸಂಗಿಲ್ಲ ಸರ್? ರೋಗ ಬರಂಗಿಲ್ಲ, ಒಂದೇ ಮಾತು ಬರಂಗಿಲ್ರಿ. ಬಂದ್ರೆ ಈ ಒಂದೊಂದ್ ಸೀಸನ್ ನಾಗ ಮೂರು ಟೈಪ್ ಬರ್ತಿ ಈ ತರ ಇಲ್ಲಿ, ಅದು ಕಾಮನ್ ಆಗಿ ಬರೋದು ಅದು. ಅದು ಮತ್ತೆ ನಾಳೆ ಮಳೆಗಾಲ ಸೀಸನ್ ಎಲ್ಲ ಹೋಗ್ಬಿಡ್ತಾರೆ ಸರ್. ಸರ್ ಈಗ ರೈತರು ಒಪ್ಪನೆ ಬೆಳೆದಕ್ಕೂ ಈ ಪಾಲಿ ಯೋಜನೆ ಬೆಳೆದಕ್ಕೂ ಏನು ವ್ಯತ್ಯಾಸ? ರೈತರು ಎಲ್ಲಿ ಬೆಳಿ ನಾಟಿ ಮಾಡಿದ್ರೆ 2 ವರ್ಷಕ್ಕೆ ಅವ್ರ ಬಳ್ಳಿ ಇಷ್ಟಕ್ಕೆ ಬಂದಿರುತ್ತೆ. ಇದು ನಮ್ಮಲ್ಲಿ ಪಾಲಿ ಯೋಜನೆ ಮಾಡೋದ್ರಿಂದ ಇದು ನಮ್ದು 5 ತಿಂಗಳಿಗೆನ ನೋಡ್ರಿ, ಇಲ್ಲಿ ಬರೀ 5 ತಿಂಗಳಿಗೆ 5 ತಿಂಗಳಿಗೆ ಒಂದು 15 ಫೀಟ್ ವರೆಗೂ ಬೆಳೆದಿ. ನಾವು 3 ತಿಂಗಳಿಗೆ ಎಲ್ಲಿ ಇರ್ತೀವಿ, ಅವ್ರು 2 ವರ್ಷಕ್ಕೆ ಇಲ್ಲಿ 2 ವರ್ಷಕ್ಕೆ ಸರ್ ನಾಟಿ 2 ವರ್ಷಕ್ಕೆ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಗ್ರೋತ್ ಜಾಸ್ತಿ ಆಗುತ್ತೆ, ಬೆಳಿತೈತೆ ಅದು, ಮತ್ತೆ ಇಳುವರಿನ ಚೆನ್ನಾಗಿ ಬರ್ತಿದ್ರೆ ಕಡಿಮೆ ಅಂದ್ರು ಎಲ್ಲ ಖರ್ಚಿಗೆ ತೆಗೆದು ಒಬ್ಬ ಮನುಷ್ಯ 10 ಗುಂಟೆಯಲ್ಲಿ ಒಂದು 800 ಸಸಿ ಹೆಚ್ಚಿದ್ರೆ ತಿಂಗಳ ಅವನ್ ಕಡಿಮೆ ಅಂದ್ರು ಒಂದು ತಂದ್ರು ತಕ್ಕೋಬಹುದು ಅವನು. ಎಷ್ಟು ನೋಡ್ರಿ ಸರಿ ಸಾಧಾರಣ ಈ ನಾರ್ಮಲ್ 5,000 ಈ ಕಡಿಮೆ ರೇಟ್ ಅಂದ್ರು 5,000 ತಿಂಗಳಿಗೆ 5,000 ಹಿಡ್ಕಂದ್ರು ವಾರ ಒಂದ್ 4-5 ಪೆಂಡಿ ಹಿಡ್ಕೋರಿ. 4 ಪೆಂಡಿ ಹಿಡ್ಕೊಂಡ್ರು ನಿಮ್ಗೆ 20 ಪೆಂಡಿ 1,00,000 ರೂಪಾಯಿವರೆಗೂ. ಮತ್ತೆ ಆದ್ರೆ ಖರ್ಚು ವೆಚ್ಚ ಅವ್ರ ಕೂಲಿ ಗೀಲಿ ಎಲ್ಲ 50,000 ತೆಗೆದ್ರು ಇನ್ನ 50,000 ಉಳಿಸ್ಕೋಬಹುದು. ಸರ್ ಇದನ್ನ ಯಾವತ್ತೇ ನಾಟಿ ಮಾಡ್ಬೇಕು ಸರ್? ಇದೊಂದ್ ಮಗಿ ಮಳಿ ಅಂತ ಬರ್ತೈತಿ ರೀ. ಆ ಮಗಿ ಮಳಿ ಟೈಮ್ಗೆನ ಇದಕ್ ಸಸಿ ಬರಂಗಿಲ್ಲ, ಮುಂದಿನ ಸಸಿ ಬ್ರಾಂಚ್ ಕಟ್ ಮಾಡೇ ನಾಟಿ ಮಾಡ್ತಾರ. ಅದ್ ಮೇಲೆ ನಾಟಿ ಬ್ರಾಂಚ್ ಕಟ್ ಮಾಡಿ ಒಂದ್ 2 ಫೀಟ್ ವರೆಗೆ ಕಟ್ ಮಾಡ್ಕೊಂಡ್ರೆ ಅದನ್ನ ಸ್ಲೋ ಪೊಸಿಷನ್ ನಾಟಿ ಮಾಡ್ತಾರ. ಅದಕ್ಕೆ ಮೊದ್ಲ ಗುಂಡಿ ಕೆಬರಿ ಗೊಬ್ಬರ ಗಿಬ್ಬರ ಎಲ್ಲ ಹಾಕೊಂಡು ಸಸಿ ಇಟ್ಕೊಂಡು ಮಣ್ಣು ಹಾಕೊಂಡು ಬೆಳೆಸ್ಕೊಂತ ಹೋಗೋದು. ಒಂದು ವಾರದವರೆಗೂ ಅದಕ್ಕೆ ಮಗ ತೊಳೆಯೋದಂತ ಹೇಳ್ತಾರೆ. ದಿನ ಡೈಲಿ ನೀರು ಒಂದ್ 2-3 ಸಲ ನೀರ್ ಹಾಕೊಂತ ಹೋಗ್ಬೇಕು. ಸಪೋಸ್ ಇದ್ ನಾಟಿ ಮಾಡಿ ನೀರ್ ಹಾಕೊಂತ ಆಮೇಲೆ ಒಂದ್ ತಿಂಗಳಾದ್ಮೇಲೆ ಅದು ಚಿಗರಕ್ ಚಲೋ ಐತಂದ್ರೆ ತಂತಾನೆ ಇದಾಗುತ್ತೆ. ಇದು ಸೌಳ್ನೆಲ್ಲ ಇರೋದ್ರಿಂದ ಇದನ್ನ ಗೊಬ್ಬರ ಮಣ್ಣು ಹಾಕಿ ಮಾಡಿ ಇಲ್ಲಿ ಬೆಳೆದೆಲ್ಲ ಚಲೋ ಭೂಮಿ ಬೇಕಂತಾರ. ಇಂತ ಕರ್ಲ್ ಭೂಮಿಯಲ್ಲೇ ಇದನ್ ಮಾಡಿ ಈಗ ನಮ್ ನಿಮ್ ಕಣ್ಣಿ ಕಾಣಿಸ್ತಿದ್ಯಲ್ಲ ನೋಡ್ರಿ, ಇದು ನಾವು ಆಲ್ರೆಡಿ ಬೆಳೆದಿರಂತ ಇಂತ ಕರಲ್ ಭೂಮಿಲೆ ಈ ತರ ಬೆಳೆದಿರೋದು. ಸರ್ ರೈತರಿಗೆ ಕೊನೆ ಮಾತು, ರೈತರಿಗೆ ಏನ್ ಹೇಳ್ತೀರಿ ಸರ್? ರೈತರಿಗೆ ನೋಡ್ರಿ ಇದು ಓಪನ್ ಬೆಳೆದಂಗ ಇದ್ರೆ ಓಪನ್ ಬೆಳೆದ್ರಿಂದ ನುಗ್ಗಿ ಚೌಕಿಯಿಂದ ಅರ್ಧ ಗೊಬ್ಬರ ಆಹಾರ ತಿಂತವ, ಇಳುವರಿ ಜಾಸ್ತಿ ಬರಂಗಿಲ್ಲ. ಈ ತರ ಪಾಲಿ ಯೋಜನೆ ಒಳಗ ನೀವು ಪಾಲಿ ಯೋಜನೆ ಒಂದ್ ಟೈಮ್ ಒಂದ್ ವರ್ಷದಾಗ ಪಾಲಿ ಯೋಜನೆ ಖರ್ಚು ತೆಗಿತೈತಿ ಇದು ಎಲ್ಲಿ. ಆತರ ಒಂದ್ಸಲ ನೀವು ಇಲಾಖೆಯಿಂದ ಸಹಾಯಧನ ಸಿಕ್ಕರ ತಗೊಂಡು ಇಲ್ಲ ಓನ್ ಮಾಡಿದ್ರು ಮಾಡ್ಕೊಂಡು ಈ ಇದರಿಂದ ಮಾಡೋದ್ರಿಂದ ಒಂದ್ 10 ಗುಂಟೆಯಲ್ಲಿ ಬೆಳೆದಿನ
ಒಂದು ಹೊರಗಡೆ ಒಂದು 5 ಎಕರೆ ಬೆಳೆದೇನ ಸಮಾನ. ಇದನ್ನ ರೈತರು ಇದನ್ನ ಬೇಕಿದ್ರೆ ನೋಡ್ಕೊಂಡು ಹೋಗಿ ಇದನ್ನ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಇದನ್ನ ಮಾಡ್ಕೊಂಡು ಮುಂದೆ ಬೆಳೆಯೋದ್ರಿಂದ ಭಾಳ ಒಳ್ಳೇದಂತ. ಓಕೆ, ನಮ್ಮ ಕೊಪ್ಪಳ ಜಿಲ್ಲೆಯ ನೆಡಸೆ ಕುಷ್ಕಿ ತಾಲೂಕಿನ ನೆಡಸೆಸಿ ಗ್ರಾಮದಲ್ಲಿರುವ ಒಂದು 10 ಗುಂಟೆಯಲ್ಲಿ ಬೆಳೆದಿರುವಂತಹ ಕರೆ ಎಲೆ, ಈ ಎಲೆ ಮಾಹಿತಿ ನಮ್ಮ ಇಲಾಖೆಯ ಅಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿದ್ದು. ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸರ್, ಇದೆಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ಈ ನಮ್ಮ ನೆಡಸೆಸಿ ತೋಟಗಾರಿಕೆ ಇದಕ್ಕೂ ಪೂರ್ವ ಒಂದು 4 ವರ್ಷ ಹಿಂದೆ ಎಲ್ಲ ಫುಲ್ ಜಂಗಲ್. ಹಾಂ ಸರ್, ಇದನ್ನೆಲ್ಲ ಜಾಲಿ ಕಿತ್ತಿಸಿ ಲೆವೆಲ್ ಮಾಡಿ ಇದೆಲ್ಲ ಪಾಲಿ ಹೌಸ್ ಮಾಡಿ ಈ ಕರೀಲಿ ಅಂಬಡಿ ನಾನಾ ಥರ ಇಲ್ಲಿ ಒಂದೊಂದು ಕುರಿ ಆಕಳ ಎರೆಹುಳ ಗೊಬ್ಬರ ಇದಿಷ್ಟು ಮಾಡಬೇಕಂದ್ರೆ ಮುಖ್ಯ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಉಪನಿರ್ದೇಶಕರಾದ ಕೃಷ್ಣ ಉಪ್ಪನ್ ಸರ್ ಮಾರ್ಗದರ್ಶನದಾಗೆನ ಇದು ಈ ಫಾರ್ಮ್ ಡೆವಲಪ್ ಆಗಿದೆ ಅಂತ ನಾನು ಹೇಳ್ತೀನಿ. ಇಲಾಖೆಯ ಮುಖ್ಯಸ್ಥರಾದ ಕೃಷ್ಣ ಉಪ್ಪನ್ ಸರ್ ಅವರ ಮಾರ್ಗದರ್ಶನ ಮತ್ತು ತಾಲೂಕಾಧಿಕಾರಿ ಮಾರ್ಗದರ್ಶನ ಮತ್ತು ನಮ್ಮೆಲ್ಲ ಇಲ್ಲಿರೋಂಥ ಎಲ್ಲ ಕೆಲಸಗಾರರು ಮತ್ತು ನಮ್ಮೆಲ್ಲ ಪ್ರಯತ್ನದಿಂದ ಇದು ಒಂದು ಒಳ್ಳೆಯ ಬೆಳೆ ಸಿಕ್ಕೈತಿ. ಬೆಳೆ ಬರ್ತಾ ಅದನ್ನು ಮಾಡಲ್ ಆಗೈತಿ. ಎಲ್ಲ ರೈತರು ಇದನ್ನು ಉಪಯೋಗ ತೊಗೊಂಡು ತಾವು ಉಪಯೋಗಿಸ್ಬೇಕು ಅಂತ ಮಾಹಿತಿ ನೀಡಿದೆ. ಇಲಾಖೆ ಅಧಿಕಾರಿಗೆ ಧನ್ಯವಾದಗಳು.